ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ರೈಡ್ ಎಲ್ಲಿಗೆ ಅಂದರೆ ಗದಗ ಡಿಸ್ಟ್ರಿಕ್ಟ್ ನಾಗಾವಿ ಹತ್ರ ಇರೋ ಒಂದು ಸಾಬರಮತಿ ಆಶ್ರಮಕ್ಕೆ. ಅಹಮದಾಬಾದಲ್ಲಿರೋ ಸಾಬರಮತಿ ಆಶ್ರಮದ ರೆಪ್ಲಿಕಾನೇ ಇಲ್ಲಿ ಮಾಡಿದ್ದಾರೆ. ಅದು ಹೇಗಿದೆ, ಅದರ ವಿಶೇಷತೆಗಳೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ಆಶ್ರಮ ಮಾಡಿದ್ದ ಮೇನ್ ಉದ್ದೇಶ ಏನೆಂದರೆ 11/11/1920 ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರದ ಜನರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕರ್ನಾಟಕಕ್ಕೆ ವಿಸಿಟ್ ಮಾಡಿದರು. ಕರ್ನಾಟಕ ವಿಸಿಟ್ ಟೈಮ್ ಮಾಡಿದ್ದಲ್ಲಿ ಗದಗಿಗೆ ಎಸ್ಪೆಷಲಿ ಗದಗಿಗೆ ಮಾಡಿದ ಸಂಬಂಧ ಈ 100 ವರ್ಷ ಆಯಿತು. 100 ವರ್ಷ ಆಗಿದ್ದ್ರ ಸಂಬಂಧ ಇಲ್ಲೊಂದು ಅದರದ್ದು ನೆನಪಿಗೋಸ್ಕರ ಈ ಒಂದು ಹೊಸ ಆಶ್ರಮ ನಿರ್ಮಿಸಿದ್ದಾರೆ. ನೋಡೋಣ ಅದು ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಜಗ ವೀರನಾರಾಯಣ ಗುಡಿ, ಆಮೇಲೆ ಇಲ್ಲಿ ಪುಟ್ಟರಾಜ ಗವಾಯಿಗಳು, ಆಮೇಲೆ ತುಂಟದಾರ್ಯ ಮಠ, ಆಮೇಲೆ ನಮ್ದು ಇನ್ನೊಂದು ಹೊಸದಾಗಿ ಸೇರ್ಕೊಂಡಿರುವಂಥ ಬಸವೇಶ್ವರ ಅವರ ಮೂರ್ತಿ, ಅವ್ರ ಜೊತೆ ಇನ್ನೊಂದು ಹೊಸ ಜಗ ಗದಗಿಗೆ ಒಂದು ಹೆಮ್ಮೆ ಕೊಡುವಂಥ ಜಗ ಪ್ಲೇಸ್ ಇನ್ನೊಂದಿದೆ. ಅದೇನೆಂದರೆ ಇದು ಹಿಂದೆ ಕಾಣ್ತಾ ಇರೋ ಸಾಬರಮತಿ ಆಶ್ರಮ. ಈ ಸಾಬರಮತಿ ಆಶ್ರಮ ಅಹಮದಾಬಾದಲ್ಲಿರೋ ಸಾಬರಮತಿ ಆಶ್ರಮದ ರೆಪ್ಲಿಕಾನೆ, ಅಂದರೆ ಪ್ರತಿರೂಪನೇ ಇಲ್ಲಿ ಮಾಡಿರೋದು. ಹಿಂದೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಇದೆ ಅನಿಸುತ್ತೆ, ಗೊತ್ತಾಗ್ತಿಲ್ಲ ನನ್ನ ವಾಯ್ಸ್ ಎಷ್ಟು ಕೇಳ್ತಾ ಇದೆ ಅಂತೇಳಿ. ಇವಾಗ ಎಂಟರ್ ಆಗೋಣ, ಸಾಬರಮತಿ ಆಶ್ರಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಏನಿದೆ ಅಂತ ಹೇಳಿ. ನಾನು ಆಲ್ರೆಡಿ ಒಬ್ಬರ ಹತ್ರ ತಿಳ್ಕೊಂಡಿದ್ದೀನಿ, ದೇವರಾಜ್ ದೊಡ್ಡಮನೆ ಅಂತೇಳಿ, ಅವರು ಇಲ್ಲಿ ಕೇರ್ ಟೇಕರು. ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತೇಳಿ. ಇಲ್ಲಿ ಆಲ್ರೆಡಿ ಬರೆದಿದ್ದಾರೆ ಸಾಬರಮತಿ ಆಶ್ರಮ ಅಂತೇಳಿ. ಇಲ್ಲಿ ಒಳಗಡೆ ಎಂಟರ್ ಆಗೋಣ. ಹಿಂದ್ಗಡೆ ಇರೋದು ಕಪ್ಪತ್ ಗುಡ್ಡಗಳ ಸಾಲು. ಈ ನಿಸರ್ಗದ ಮಧ್ಯೆ ಇನ್ನೊಂದು ಒಳ್ಳೆ ಚೆನ್ನಾಗಿರೋ ಪ್ಲೇಸ್ ಒಂದಿದೆ.
ಇವಾಗ ನಮ್ಮ ಜೊತೆ ದೇವರಾಜ್ ದೊಡ್ಡಮಣಿ ಅವ್ರು ಅಂತ ಇದ್ದಾರೆ, ಇಲ್ಲಿನ ಕೇರ್ ಟೇಕರ್ ಅವರು. ಇವರಿಂದ ತಿಳ್ಕೊಳ್ಳೋಣ ಇದ್ರ ಬಗ್ಗೆ, ಆಶ್ರಮದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವು 2016 ಗದಗ ಜಿಲ್ಲೆಯಲ್ಲಿ ಸ್ಥಾಪನೆಗೊಂಡಿದೆ. ಇದು ಸಮಗ್ರ ಗ್ರಾಮೀಣಾಭಿವೃದ್ಧಿಯನ್ನು ಕೈಗೊಳ್ಳುವ ಉದ್ದೇಶದಿಂದ ಗದಗ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದ್ದು, ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆ ಮೇಲೆ ಇದು ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ. 2017 ಮತ್ತು 2018 ಇದು ತನ್ನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದು, ಜನರು ಮತ್ತು ವಿದ್ಯಾರ್ಥಿಗಳಿಗೆ ಗಾಂಧಿ ತತ್ವಗಳು, ವಿಚಾರಧಾರೆಗಳು ಮತ್ತು ಆದರ್ಶಗಳನ್ನು ಅವರ ಜೀವನದಲ್ಲಿ ರೂಢಿಸುವ ಮೂಲಕ ಒಂದು ಸುಸ್ಥಿರ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ November 11, 2020 ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದ KC ಈಶ್ವರಪ್ಪನವರು ವಿಶ್ವವಿದ್ಯಾಲಯ ನೂತನವನ್ನು. ನೆಕ್ಸ್ಟ್ ಇವಾಗ ಇಲ್ಲಿ ಕಾಣ್ತಾ ಇರೋದು ಪ್ರಾರ್ಥನಾ ಮಂದಿರ, ಬನ್ನಿ ಮೊಳಗೋಣ ಏನಿದೆ ಅಂತ ನೋಡೋಣ. ಪ್ರಾರ್ಥನಾ ಮಂದಿರ ಮೂಲ ಸಬರಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರು ಇದ್ದಂತಹ ಕೋಣೆ. ಇಲ್ಲಿ ಗಾಂಧೀಜಿಯವರ ಸಂಬಂಧಿಸಿದಂತೆ ಚರಕ, ಕನ್ನಡಕ ಮತ್ತು ರೀಡಿಂಗ್ ಟೇಬಲ್ ಮತ್ತು ಭಗವದ್ಗೀತೆ ಪುಸ್ತಕ ಹಾಗೂ ಗಾಂಧೀಜಿಯವರ ಜೀವನ ಚರಿತ್ರೆಗೆ ಸಂಬಂಧಿಸಿದಂಥ 100 ಭಾವಚಿತ್ರಗಳನ್ನು ಇಲ್ಲಿ ಅಳವಡಿಸಿದ್ದೇವೆ, ತಾವುಗಳನ್ನು ನೋಡಬಹುದು. ಒಳಗಡೆ ಬಂದರೆ ಒಂದು ಕಸ್ತೂರಬಾ ಮಂದಿರ, ಆಮೇಲೆ ಗ್ರಂಥಾಲಯ, ಅಡುಗೆ ಮನೆ ಮತ್ತು ಇತಲಿ ಮಂದಿರ ಅಂತಿದೆ. ಇದರಲ್ಲಿ ಫಸ್ಟು ಗ್ರಂಥಾಲಯಕ್ಕೆ ಹೋಗೋಣ. ಗ್ರಂಥಾಲಯದಲ್ಲಿ ಒಂದು 500 ಹೆಚ್ಚು ಬುಕ್ಗಳಿವೆ. ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬೇರೆ ಯಾರೋ ವಿದ್ಯಾರ್ಥಿಗಳು ಬಂದರೆ ಓದಲಿಕ್ಕೆ ನಿಮ್ಮ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇಲ್ಲೇ ಓದಿ ಗ್ರಂಥಾಲಯ ಗ್ರಂಥಾಲಯ ಮತ್ತು ಧ್ಯಾನ ಮಂದಿರ ಆಶ್ರಮಕ್ಕೆ ಭೇಟಿ ನೀಡುವ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಗಾಂಧೀಜಿಯ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗುವಂತೆ ಇಲ್ಲಿ 500 ಅಧಿಕ ಪುಸ್ತಕಗಳನ್ನು ಇಟ್ಟಿದ್ದೀವಿ. ಅವರು ಬಂದು ಇಲ್ಲಿ ಕೂತ್ಕೊಂಡು ಓದಿ ಹೋಗಬಹುದು. ಇಲ್ಲಿ ಇಲ್ಲಿ ಗ್ರಂಥಾಲಯ ಅಂತ ಹೇಳಿ ಇವರಿಗೆ ಓದುವ ವ್ಯವಸ್ಥೆ. ಕಸ್ತೂರಬಾ ಮಂದಿರ ಆಶ್ರಮದಲ್ಲಿ ಕಸ್ತೂರಬಾಯಿ ಇದ್ದಂತಹ ಕೋಣೆ. ಇಲ್ಲಿನೂ ಗಾಂಧೀಜಿ ಕುರಿತಾದಂತಹ ಭಾವಚಿತ್ರಗಳನ್ನು ಅಳವಡಿಸಿದ್ದೇವೆ. ಹಾಗೂ ಒಂದು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಆಶ್ರಮಕ್ಕೆ ಭೇಟಿ ನೀಡಿದಾಗ ಹತ್ತಿರದಿಂದ ನೋಡು ತೆಗಿಬೇಕು ಅನ್ನುವ ಉದ್ದೇಶದಿಂದ 2 ಚರಕಗಳನ್ನು ನಾವು ಇಲ್ಲಿ ಇರಿಸಿದ್ದೇವೆ. ಸಾರ್ವಜನಿಕರು ಯಾರಾದರೂ ಭೇಟಿಗೆ ಬಂದಾಗ ಇದರಲ್ಲಿ 100 ತೆಗಿಬಹುದು. ದೇವರಾಜ್ ಅವರಿಂದ ತಿಳ್ಕೊಳ್ಳೋಣ ಇಲ್ಲೆಲ್ಲ ಏನೆಲ್ಲ. ಇದು ಅಡುಗೆ ಮನೆ, ಮೂಲ ಸಬರಮತಿಯಲ್ಲಿ ಇದ್ದ ಹಾಗೆ ಇಲ್ಲಿ ಅಡುಗೆ ಮನೆಯನ್ನು ಮಾಡಿದ್ದೀವಿ. ಇಲ್ಲಿಯೂ ಸಹ ಗಾಂಧೀಜಿಯವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ. ಇದು ನೈತಾಲಿ ಮಂದಿರ. ನೈತಾಲಿ ಮಂದಿರೆ ಗ್ರಾಮೀಣ ವೃತ್ತಿಕ ಸುಖಗಳನ್ನು ಶಿಕ್ಷಣದೊಂದಿಗೆ ನೀಡಬೇಕಂತೇಳಿ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಪರಿಕಲ್ಪನೆ. ಇದರಡಿಯಲ್ಲಿ ನಾವು ಇಲ್ಲಿ ಗ್ರಾಮೀಣ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಹಲವಾರು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಒಂದು ಪ್ರಮುಖವಾದಂಥ ಒಂದು ಅಂಗ ಅಂದರೆ ಸಾಬರಮತಿ ಆಶ್ರಮ. ಈ ಸಾಬರಮತಿ ಆಶ್ರಮದ ಪರಿಕಲ್ಪನೆ ಅಂದರೆ ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆ ಆದಿಗಿದ್ದೇ ಗಾಂಧಿಯವರ ಸಿದ್ಧಾಂತ ಅಥವಾ ತತ್ವದ ಆಧಾರದ ಮೇಲೆ. ಆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ನಮ್ಮ ವಿಶ್ವವಿದ್ಯಾಲಯ ಸಾರ್ಥಕ ಮಾಡುವ ಉದ್ದೇಶದಿಂದ ನಾವು ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೇವೆ. ಈ ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡುವಂಥ ಮೂಲ ಉದ್ದೇಶ ನಮ್ಮ ಈ ಕಡೆ ಕರ್ನಾಟಕದ ಅಥವಾ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಜನರು ಸಾಬರಮತಿ ಆಶ್ರಮವನ್ನು ನೋಡಲಿಕ್ಕೆ ಗುಜರಾತಿಗೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಅದು ನಮ್ಮ ಯುವ ಜನತೆಗೆ ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಜನತೆಗೆ ನಮ್ಮ ವಿಶ್ವವಿದ್ಯಾಲಯದ ಪರಿಕಲ್ಪನೆಯ ಜೊತೆಗೆ ಗಾಂಧಿಯವರ ಪರಿಕಲ್ಪನೆಯನ್ನು ಸಹ ನಮ್ಮ ಜನರಲ್ಲಿ ಮತ್ತು ಯುವಜನತೆಯಲ್ಲಿ ವಿಶೇಷವಾಗಿ ಯುವಜನತೆಯಲ್ಲಿ ನಾವು ಗಾಂಧಿಯವರ ಸಿದ್ಧಾಂತಗಳನ್ನು ಅವರ
ಜೀವನ ಶೈಲಿಗಳನ್ನು, ಗಾಂಧಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ನಾವು ಅನುಷ್ಠಾನಗೊಳಿಸಲಿಕ್ಕೆ ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೇವೆ. ಮುಖ್ಯವಾಗಿ ನಾವು ಸಾಬರಮತಿ ಆಶ್ರಮ ಮತ್ತು ನಮ್ಮ ವಿಶ್ವವಿದ್ಯಾಲಯ ನಡುವೆ ಸಂಬಂಧ ಅಂದರೆ, ಈ ಗಾಂಧಿಯವರ ಈ ಈ ಒಂದು ನಮ್ಮ ಗ್ರಾಮೀಣ ಪರಿಕಲ್ಪನೆ ಅಂದರೆ, ಗಾಂಧಿಯವರು ಹೇಳ್ತಾರೆ ಗ್ರಾಮೀಣ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಗ್ರಾಮೀಣ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಿ ಅನ್ನೋ ಒಂದು ಪರಿಕಲ್ಪನೆಯ ಮೂಲಕ ನಮ್ಮ ವಿಶ್ವವಿದ್ಯಾಲಯ ಸಾಬರಮತಿ ಆಶ್ರಮವನ್ನು ಸ್ಥಾಪನೆ ಮಾಡಿದೆ. ಸಾಬರಮತಿ ಆಶ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯ ಪ್ರತಿ ದಿವಸ ಸಾರ್ವಜನಿಕರು ಬಂದು ಅದನ್ನು ನೋಡಿ ಆ ಸಾಬರಮತಿ ಆಶ್ರಮದ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ವಿಶ್ವವಿದ್ಯಾಲಯಕ್ಕೂ ಮತ್ತು ನಮ್ಮ ಗದಗಿಗೂ, ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೂ ಗದಗಿಗೂ ಒಂದು ಒಂದು ಕಳಸಪ್ರಾಯವಾದಂಥ ಒಂದು ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗಾಂಧೀಜಿಯವರ ಗ್ರಾಮ ಭಾರತ ಕನಸನ್ನು ಸಕಾರಗೊಳಿಸುವ ನಿಟ್ಟಿನಲ್ಲಿ ಸಬರಮತಿ ಆಶ್ರಮವನ್ನು ವಿಶ್ವವಿದ್ಯಾಲಯದ ನೂತನ ಆವರಣದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಆಶ್ರಮವು ಗಾಂಧೀಜಿಯವರು ಗದಗ ಜಿಲ್ಲೆಗೆ ಭೇಟಿ ನೀಡಿದ ಶತಮಾನೋತ್ಸವದ ಸ್ಮರಣಾತ್ಮವಾಗಿ ಅಂದರೆ ನವೆಂಬರ್ 11, 2020 ಲೋಕಾರ್ಪಣೆಗೊಂಡಿದೆ. ಆಶ್ರಮದ ಮುಖಾಂತರ ರಾಷ್ಟ್ರೀಯ, ಶೈಕ್ಷಣಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಆರ್ಥಿಕ ಹಾಗೂ ಕೌಶಲ್ಯ ಆಧಾರಿತವಾದಂತಹ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಾ ಇದೆ. ಈಗಾಗಲೇ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತರಬೇತಿಯನ್ನು ನೀಡಲಾಗಿದೆ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಚರಕದಿಂದ ನೂಲನ್ನು ತೆಗಿತಕ್ಕಂಥ ವಿಷಯದ ಮೇಲೆ ತರಬೇತಿಯನ್ನು ನೀಡಲಾಗಿದೆ. ಇದರ ಜೊತೆಗೆ ಆಶ್ರಮದಲ್ಲಿ ಪ್ರತಿ ತಿಂಗಳು 11 ಗಾಂಧಿ ಚಿಂತನ ಮಂಥನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಜರುಗಿಸಲಾಗ್ತಾ ಇದೆ. ಈಗಾಗಲೇ 8 ಸತ್ಸಂಗ ಕಾರ್ಯಕ್ರಮಗಳು ಜರುಗಿವೆ. ಮುಂದೆ ಆಶ್ರಮದ ವತಿಯಿಂದ ಗಾಂಧಿ ಚಿಂತನೆಗಳ ಆಧಾರದ ಮೇಲೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆರಂಭಿಸುವ ಹಾಗೂ ಸೆಮಿನಾರ್ ಮತ್ತು ಸಮ್ಮೇಳನಗಳನ್ನು ಆಯೋಜಿಸುವ ಆಲೋಚನೆ ಇದೆ. ಇದರ ಜೊತೆಗೆ ಸಾರ್ವಜನಿಕ ಒಂದು ವೀಕ್ಷಣೆಗೆ ಪ್ರಿಯವಾದಂತಹ ಒಂದು ವಾತಾವರಣವನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಆಲೋಚನೆ ಕೂಡ ಹೊಂದಲಾಗಿದೆ. ಈಗಾಗಲೇ ಪ್ರತಿದಿನ 100 ಜನರು ಸಾಬರಮತಿ ಆಶ್ರಮಕ್ಕೆ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಪ್ರತಿ ರವಿವಾರ ಈ ಸಂಖ್ಯೆ 150 ಹೆಚ್ಚಿರುತ್ತದೆ. ಆಸಕ್ತ ಸಾರ್ವಜನಿಕರು ಆಶ್ರಮದ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಪ್ರತಿ ತಿಂಗಳು 11 ನಡೆಯುವ ಗಾಂಧಿ ಚಿಂತನ ಮಂಥನ ಸತ್ಸಂಗ ಕಾರ್ಯಕ್ರಮ ಏನದೆಯೋ ಆ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದು. ಭಾಗವಹಿಸುವ ಸಾರ್ವಜನಿಕರಿಗೆ ವಿಶ್ವವಿದ್ಯಾಲಯದಿಂದ ಬಸ್ಸಿನ ಸೌಲಭ್ಯ ಕೂಡ ಇರುತ್ತೆ. ವೀಕ್ಷಣೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ 10 ಸಾಯಂಕಾಲ 5:30 ವಿಶ್ವವಿದ್ಯಾಲಯದ ಸಾಬರಮತಿ ಆಶ್ರಮವು ತೆರೆದಿರುತ್ತದೆ. ಸಾರ್ವಜನಿಕರು ಭೇಟಿಯನ್ನು. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.